ಸೋಂಕಿತರಿಗೆ ನೀಡಲಾಗುವ ರೆಮ್ಡಿಸಿವಿರ್ ಲಸಿಕೆಯನ್ನು ಕದ್ದು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಒಂದು ಜಾಲವನ್ನು ಗದಗ ಜಿಲ್ಲಾ ಪೊಲೀಸ್ ಸಿಎನ್ ಪೊಲೀಸ್ ಠಾಣೆಯ ತಂಡ ನಿನ್ನೆ ಒಂದು ಬೇಧಿಸಿರ್ತಾರೆ. ಈ ಜಾಲದಲ್ಲಿ ಒಟ್ಟು 5 ಜನ ಆರೋಪಿಗಳಿದ್ದು ಇದರಲ್ಲಿ ಇಬ್ಬರು ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸಾಗಿ ಕೂಡ ಕೆಲಸ ಮಾಡ್ತಿರ್ತಾರೆ. ಇದರಲ್ಲಿ ಪ್ರಮುಖವಾಗಿ ಏನು ಈ ನರ್ಸಾಗಿ ಕೆಲಸ ಮಾಡಿರ್ತಿರ್ತಾರೆ ಅವರು ಆಸ್ಪತ್ರೆಯಿಂದ ಯಾವ ರೋಗಿಗಳಿಗೆ ಏನು ಲಸಿಕೆ ಕೊಟ್ಟಿರ್ತಾರೆ ಆ ಲಸಿಕೆ ಅವರೇನಾದರೂ ತೀರ್ಕೊಂಡಾಗ ಅಥವಾ ಅವರು ಡಿಸ್ಚಾರ್ಜ್ ಆಗೋದಾಗ ಉಳಿದಂಥ ವೈಲ್ಸನ್ನು ಕಲೆಕ್ಟ್ ಮಾಡ್ಕೊಂಬಂದು ಅದನ್ನು ಕಾಳು ಸಂತೆಯಲ್ಲಿ ಸುಮಾರು ಒಂದು ವೈಲ್ಗೆ 3,000 ರೂಪಾಯಿ ಇರೋದನ್ನು ಅವರು 30,000 ರೂಪಾಯಿಗೆ ಮಾರ್ತಿದ್ರು. ಈಗಾಗಲೇ ಇದರ ಬಗ್ಗೆ ಸರ್ಕಾರದಿಂದ ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಂದ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಂತ ನಿರ್ದೇಶನ ಬಂದಿದೆ. ಹಾಗೂ ಅದರಂತೆ ನಮ್ಮ ಜಿಲ್ಲೆಯಲ್ಲೂ ಈ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಈ ಯಾವುದಾದ್ರೂ ಆ ಥರ ಕಾಳಸಂದೆಯಲ್ಲಿ ರೆಮ್ಡಿಸಿವಿರ್ ಮಾಡ್ತಿದ್ರೆ ಅದನ್ನು ಪತ್ತೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಿದ್ರ ಮೇರೆಗೆ ಈಗಾಗಲೇ ಗದಗ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಒಂದು ತಂಡ ಏನು ನಮ್ಮ ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲ್ ಇದ್ದಾರೆ ಅವರು ಒಬ್ಬರು DSP ಮತ್ತು ಇನ್ನೊಬ್ಬರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ನೇತೃತ್ವದಲ್ಲಿ ಅದೊಂದು ತಂಡ ಇದನ್ನು ಪರಿಪೂರ್ಣವಾಗಿ ಫಾಲೋಅಪ್ ಮಾಡ್ತಾ ಇದೆ. ಅಲ್ಲದೆ ಪೊಲೀಸ್ ಇಲಾಖೆಯಿಂದನೂ ಕೂಡ ಸಪ್ರೇಟಾಗಿ ನಾವು ಒಂದು ತಂಡನ ಮಾಡಿ ಇದ್ರ ಬಗ್ಗೆ ನಾವು ಫಾಲೋಅಪ್ ಮಾಡ್ತಿದ್ವಿ. ಹೀಗಾಗಿ ಇದೊಂದು ಜಾಲ ಪತ್ತೆ ಆಗಿದ್ದು ಈ ಒಟ್ಟು ನಮಗೆ ಈ 5 ಜನ ಇಬ್ಬರಿಂದ ಫಸ್ಟ್ 10 ಸಿಕ್ತು, ನಂತರ 4, ಒಟ್ಟು 14 ವೈಲ್ಗಳನ್ನು ನಾವು ಇವರಿಂದ ವಶಪಡಿಸ್ಕೊಂಡಿದ್ದೀವಿ. ಈ ಜಾಲದಲ್ಲಿ ಒಟ್ಟು ಈಗ 4 ಜನ ಆರೋಪಿಗಳು, ಒಬ್ಬರು ಮೊಹಮ್ಮದ್ ಇಸ್ಮಾಯಿಲ್, ಫಿರೋಜ್ ಖಾನ್, ಗವಿಸಿದ್ದಯ್ಯ ಹಿರೇಮಠ್ ಮತ್ತು ರಮೇಶ್ ಚಟವಗಿ ಅನ್ನೋ 4 ಆರೋಪಿಗಳಿಗಾಗಲೇ ಬಂಧನ ಆಗಿರುತ್ತೆ. ಇನ್ನೊಬ್ಬ 5ನೇ ಆರೋಪಿಯಾದ ಜ್ಯೋತಿ ಲಮಾಣಿ, ಇವರು ಕೂಡ ನರ್ಸ್ ಕೆಲಸ, ಇವರು ಬಂಧನ ಆಗಬೇಕಾಗಿದೆ. ಇನ್ನು ಮುಂದೆಯೂ ಸಹ ಇದೇ ರೀತಿ ಯಾವುದೇ ಕಾರಣಕ್ಕೂ ಏನು ಕೋವಿಡ್ ನಿಯಂತ್ರಣದಲ್ಲಿ ರೆಮಿಡಿಸಿವರ್ನ ಕಾಳಸಂತೆಯಲ್ಲಿ ಮಾಡುವ ಜಾಲಗಳನ್ನು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕ್ಲೋಸಾಗಿ ಮಾನಿಟರ್ ನಾವೆಲ್ಲ ಮಾಡ್ತಾ ಇದ್ದೀವಿ. ನಾವಾಗಿರ್ಬೋದು, ಜಿಲ್ಲಾಧಿಕಾರಿಗಳ ತಂಡ ಆಗಿರ್ಬೋದು, ಇನ್ನಷ್ಟು ಕ್ಲೋಸಾಗಿ ಮಾನಿಟರ್ ಮಾಡಿ ಯಾವುದೇ ಕಾರಣಕ್ಕೂ ಈ ರೀತಿ ಆಗದೇ ಇರೋಂಗೆ ಆದರೆ ಇಮಿಡಿಯೇಟ್ ಏನು ಕಾನೂನು ಕ್ರಮ ಕೈಗೊಳ್ಳಬೇಕೋ ಆ ಕ್ರಮ ಕೈಗೊಳ್ಳೋಕ್ಕೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಅದು ವಿಚಾರಣೆ ಆದಾಗ ಏನಾಗಿದೆ, ನಾ ಈಗಾಗಲೇ ಹೇಳ್ದಂಗೆ ಕೆಲವೊಬ್ಬರಿಗೆ 3 ಡೋಸ್ 4 ಡೋಸ್ ಕೊಡ್ತಾರೆ, ಇನ್ನು ಮಿಕ್ಕಿರುತ್ತೆ 2 ಡೋಸ್. ದಿವಂಗತ TH ಪಾಟೀಲ್ ಅಭಿಮಾನಿ ಬಳಗದಿಂದ ಇವತ್ತು 8ನೇ ದಿವಸ ಗದಗ ಬೆಟಗೇರಿ ಅವಳಿ ನಗರದೊಳಗ ಹಸಿವಿನ ಒಂದು ಅಭಿಯಾನ ಮಾಡ್ಬೇಕಂತಂದು ನಾವೆಲ್ಲ ಸಾಮೂಹಿಕವಾಗಿ ನಿರ್ಣಯ ತಗೊಂಡಿದ್ವಿ. ಹಸಿವು ಮುಕ್ತ ಅಭಿಯಾನ ಮಾಡ್ಬೇಕಂತಂದು ಆ ದಿಶೆಯೊಳಗೆ ನಮ್ಮ ಬಳಗದ ವತಿಯಿಂದ ಎಷ್ಟಾಗ್ತೈತೆ ಅಷ್ಟು ನಾವು ಇವತ್ತಿನವರೆಗೂ 8 ದಿವಸ ಮಾಡ್ಕೊಂಡು ಬಂದೀವಿ. ಲಾಕ್ಡೌನ್ ಮುಗಿಯೋ ಮಟ್ಟನೂ ಏನೈತೆ ನೋಡಿ, ಇದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಇರ್ತೀವಿ.
ನಾಟಿ ಕೋಳಿ ಅಂತ ನಾವು ನಿಮ್ ಕಡೆ ಬರ್ತೀವಿ ಸರ್ ಇದು ನೋಡಿ ಹೇಳ್ರಿ ಇಲ್ಲ 400 ಫಿಕ್ಸ್ ಇನ್ನೂ ಹೆಚ್ಚು ಕೊಡ್ತಾರ ನಿಮಗಂತೆ ಪರಿಚಯದವರಂತೆ 400 ಹೇಳಿ ಸರ್ ಜವರಿ ಕೋಳಿ ಯೋಜನಾ ಸರ್ ನೀವು ಮರಿ ಮಾಡಿ ಎರಡು ಮೂರು ಮೂರು ತಿಂಗಳು ಆಗ್ಯಾವ ಈಗೆಲ್ಲ ಕಟ್ಟಿ ಇಡಕ್ಕೆ ಚಲು ಮಾಡ್ಯಾವು ಸರ್ ದ್ವೇಷ ಹಿರಿಯರಾದ ಸನ್ಮಾನ್ಯ ಬಿ ಆರ್ ಯಾವಗಲ್ ಅವರೇ ಸರಿ
And equal number of jumbo cylinders in the city department.